ಹಾಯ್ ಗೈಸ್, ನಾನು ನಿಮ್ಮ ದರ್ಶನ್ ಗೌಡ. ಸೊ ನಾನು ಏನಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ ಆಯ್ತಾ, ಸೊ ಫೀ ಪೇಮೆಂಟ್ ಪ್ರೋಸೆಸ್ ಏನಿದೆ ಮತ್ತೆ ಅಡ್ಮಿಷನ್ ಲಾಸ್ಟ್ ಡೇಟ್ ಅಂದ್ರೆ ಫೈನಲ್ ಡೆಡ್ ಲೈನ್ ಏನು ಕೊಟ್ಟಿದ್ರು ಅವರು, ಸೊ ಕೆ ಇ ಅವರು ಅಫಿಷಿಯಲ್ ಸರ್ಕ್ಯುಲರ್ ಪ್ರೀವಿಯಸ್ ರಿಲೀಸ್ಡ್ ಅಫಿಷಿಯಲ್ ಸರ್ಕ್ಯುಲರ್ ಅಲ್ಲಿ. ಸೊ ಅದೇನು ಮೆನ್ಷನ್ ಮಾಡಿದ್ರು ಅಂತ ಹೇಳಿದ್ರೆ, ನವೆಂಬರ್ 3 ಒಳಗೆ ಫಸ್ಟ್ ರೌಂಡ್ ಅಲ್ಲಿ ಏನು ಚಾಯ್ಸ್ 1 ಚೂಸ್ ಮಾಡಿ ಕಾಲೇಜಸ್ ಜಾಯ್ನ್ ಆಗ್ತಿದ್ದೀರಾ, ಸೊ ಅವರು ನವೆಂಬರ್ 3 ಒಳಗೆ ರಿಪೋರ್ಟ್ ಆಗಬೇಕು, ಮತ್ತೆ ಫೀ ಪೇಮೆಂಟ್ ನವೆಂಬರ್ 2 ಏನೇ ಬಿಫೋರ್ 4 PM ಆಗಬೇಕು ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಪ್ರೀವಿಯಸ್ ವಿಡಿಯೋಲಿ ನಾನು ಅದನ್ನ ಅಡ್ರೆಸ್ ಮಾಡುವಾಗ ನಾನು ಹೇಳಿದ್ದೆ ಒಂದು 2 ದಿನ ಮುಂದೆ ಆಗ್ತಾರೆ, ಒಂದು ನವೆಂಬರ್ 5 ಆ ರೇಂಜ್ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಗೈಸ್. ಸೊ ಕೋಇನ್ಸಿಡೆನ್ಸ್ ಅಥವಾ ಏನು ಅಂತ ಗೊತ್ತಾಗ್ತಿಲ್ಲ, ಬಟ್ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಸೊ ಕೆ ಇ ಹ್ಯಾಸ್ ಟೇಕನ್ ಇನಿಷಿಯೇಟಿವ್ ಟು ಪೋಸ್ಟ್ಪೋನ್ ಅನ್ನೋಕ್ಕಿಂತ ಟು ಎಕ್ಸ್ಟೆಂಡ್ ದ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಆಯ್ತಾ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟಿದ್ದೆ, ಅದರಲ್ಲಿ ನಾವು ವಿಡಿಯೋಲಿ ಮುಂದೆ ಹೋಗ್ಬೋದು ಗೈಸ್. ಸೊ ಇವಾಗ ರಿಲೀಸ್ ಆಗಿರೋ ಸರ್ಕ್ಯುಲರ್ ಏನಿದೆ, ಸೊ ಅದು ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಪ್ರೊಜೆಕ್ಟ್ ಆಗ್ತಿದೆ, ನೀವು ನೋಡ್ಬೋದು. ಸೊ ಈ ಸರ್ಕ್ಯುಲರ್ ಅಲ್ಲಿ 3 ಥಿಂಗ್ಸ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ. ಆ 3 ಥಿಂಗ್ಸ್ ಏನೇನು ಅಂತ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಚಾಯ್ಸ್ ಎಂಟ್ರಿಗೆ ಏನು ಅವ್ರು ಟೈಮಿಂಗ್ಸ್ ಕೊಟ್ಟಿದ್ರು ಪ್ರೀವಿಯಸ್ಲಿ, ಸೊ ಅದು ನವೆಂಬರ್ 1 11:59 PM ಅಂದ್ರೆ ನವೆಂಬರ್ 1 ಎಂಟೈರ್ ಡೇ ನೀವು ಮಾಡ್ಬೋದು ಅಂತ ಪ್ರೀವಿಯಸ್ಲಿ ಅವ್ರು ಹೇಳಿದ್ರು. ಬಟ್ ಅದನ್ನ ಇವಾಗ 3rd November, ಸೊ 2 ಡೇಸ್ ಮುಂದೆ ಹಾಕಿ 3rd November ಅಪ್ ಟು 4 PM ನೀವು ನಿಮ್ಮ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಎಸ್ ಗೈಸ್, ಸೊ ಯು ನೀಡ್ ನಾಟ್ ಪ್ಯಾನಿಕ್. ದೋಸ್ ಪೀಪಲ್ ಹೂ ಡಿಡಂಟ್ ಡೂ ಚಾಯ್ಸ್ ಎಂಟ್ರಿ ಬಿಫೋರ್ ನವೆಂಬರ್ 1, ದೋಸ್ ಗೈಸ್ ನೀಡ್ ನಾಟ್ ಪ್ಯಾನಿಕ್. ಸೊ ನೀವು ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 3rd November ವರೆಗೂ ನಿಮಗೆ ಚಾನ್ಸ್ ಇರುತ್ತೆ, ಅಪ್ ಟು 4 PM ಚಾಯ್ಸ್ ಎಂಟ್ರಿಗೆ 3rd November. ಓಕೆ, ನೆಕ್ಸ್ಟ್ ಹೋಗೋಣ. ಸೊ 2nd ಏನಿದೆ ಅಂತ ಹೇಳಿದ್ರೆ, ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ ಮತ್ತೆ ಪೇಮೆಂಟ್ ಆಫ್ ಫೀಸ್ ಏನು 2nd November ಅಪ್ ಟು 4 PM ಅಂತ ಹೇಳಿದ್ರು. ಸೊ ಅದನ್ನ ಇವಾಗ ಅವರು 4th November ಅಂದ್ರೆ 2 ಡೇಸ್, ಅದನ್ನು ಕೂಡ 2 ಡೇಸ್ ಎಕ್ಸ್ಟೆಂಡ್ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ ಕೆ ಇ ಅವರು. ಸೊ ನಾನು ಈ ವಿಡಿಯೋ ಮೂಲಕ ಅವರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾ, ಏನ್ ಹೇಳ್ತಿದ್ದೆ ಅದೇ, 2nd choice ಏನಿದೆ ಅಂತ ಹೇಳಿದ್ರೆ 4th November, 2nd November ಅಲ್ಲಿ ಇತ್ತಲ್ಲ, 2nd November ಟು 4 PM ಅಂತ ಹೇಳಿದ್ರು, ಅದನ್ನ ಇವಾಗ 4th November ಅಪ್ ಟು 4 PM ವರ್ಗೂ ನೀವು ಫೀ ಪೇಮೆಂಟ್ ಮಾಡಬಹುದು, ಮತ್ತೆ ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಬಹುದು ಗೈಸ್. ಸೊ ಅದಕ್ಕೋಸ್ಕರ ಆತರ ಪಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಇನ್ನು 3 ಡೇಸ್ ಇದೆ. ಸೊ ನಿಮ್ಮ ಡೇಟ್ ಯಾವಾಗ ನಿಮ್ಗೆ ಯಾವಾಗ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಆದಷ್ಟು ಬೇಗ ಹೋಗಿ ಫ್ರೀ ಪೇಮೆಂಟ್ ಮಾಡಿ ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಗೈಸ್. ಮತ್ತೆ ಮೈನ್ ಇಂಪಾರ್ಟೆಂಟ್ ಇದಾಗಿತ್ತು ಗೈಸ್, ನವೆಂಬರ್ 3 ಅಂದ್ರೆ ನಾಳೆನೇ ಕಾಲೇಜಿಗೆ ಜಾಯ್ನ್ ಆಗಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿತ್ತು ಅದರಲ್ಲಿ ಪ್ರೀವಿಯಸ್ ಸರ್ಕ್ಯುಲರ್ ಅಲ್ಲಿ. ಅದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ನವೆಂಬರ್ 5, ನಾನು ಪ್ರೀವಿಯಸ್ ವೀಡಿಯೋಲಿ 5th ಅಂತ ಹೇಳಿದ್ದೆ. ಸೊ ಯಾ, 5th November ಏನಿದೆ, November 5 ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಟ್ಟಿದ್ದಾರೆ. ಸೊ November 5 ಅಪ್ ಟು 5:30 PM ವರೆಗೂ ನೀವು ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಮಾಡ್ಬೋದು. ಸೊ ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಒಂದ್ಸಲ ಚೆಕ್ಔಟ್ ಮಾಡಿಬಿಡಿ ಇನ್ನ ನೋಡಿಲ್ಲ ಅಂತ ಹೇಳಿದ್ರೆ. ಮತ್ತೆ ಯಾ ಗೈಸ್, ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್, ಇಟ್ ಹ್ಯಾಸ್ ಹ್ಯಾಪನ್ ಫಾರ್ ಅವರ್ ಓನ್ ಗುಡ್. ಯಾ, ಸೊ ಸ್ಟೂಡೆಂಟ್ಸ್ ವೆಲ್ಫೇರ್ ನ ನೋಡ್ಕೊಂಡು ಕೆ ಇ ಅವರು ಇನಿಷಿಯೇಟಿವ್ ತಗೊಂಡಿದ್ದಾರೆ, ತುಂಬಾ ಖುಷಿ ಆಯ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದ್ರು ಸಜೆಷನ್ಸ್ ಇದ್ರೆ ಕಮೆಂಟ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರು ಕೂಡ ಇಮಿಡಿಯೇಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬಿಡಿ. ಮತ್ತೆ ನನ್ನ ಜೊತೆ ಪರ್ಸನಲ್ ಆಗಿ ಟಚ್ ಬರ್ಬೇಕು, ಮತ್ತೆ ನನ್ನ ಜೊತೆ 1-to-1 ಇಂಟರಾಕ್ಟ್ ಮಾಡ್ಬೇಕು, ಏನಾದ್ರು ಡೌಟ್ಸ್ ಇದ್ರೆ ಡೈರೆಕ್ಟ್ ನಾನು ಅನ್ನೇ ಕೇಳಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಸೊ ಅಲ್ಲಿ ನನ್ನ ರೀಚ್ ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ, ಮತ್ತೆ ನೆಕ್ಸ್ಟ್ ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ನಮ್ದು, ಅಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಸ್ಟೂಡೆಂಟ್ಸ್ ಇರೋದ್ರಿಂದ ಸೊ ನೀವು ಆಲ್ ಓವರ್ ಕರ್ನಾಟಕ ಯಾವ ಕಾಲೇಜ್ ಸಿಕ್ಕಿದ್ರು ಅದ್ರ ಬಗ್ಗೆ ನಿಮ್ಗೆ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಎಂಟೈರ್ ಒಂದು ಡೀಟೇಲ್ ಪೋಸ್ಟ್ ಮಾಡೋಣ ಕೊಡೋಕ್ಕೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಮ್ಯುನಿಟಿನೇ ಬಿಲ್ಡ್ ಆಗಿದೆ ಅಲ್ಲಿ, ನೀವು ಅದಕ್ಕೂ ಕೂಡ ಜಾಯ್ನ್ ಆಗಿಬಿಡಿ, ತುಂಬ ಬೆನಿಫಿಟ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿಬಿಡಿ ಗೈಸ್, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್, ಬಾಯ್.